ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ತೇಜಸ್ವಿನಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ದಿಢೀರಂಥ ಬೇಗನೆ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೇನು ಜಾಸ್ತಿ ಏನೂ ಬೇಕಾಗಿಲ್ಲ ನೋಡಿ ಏರೋ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಐದರಿಂದ ಆರು ದಪ್ಪ ದಪ್ಪ ಟೊಮ್ಯಾಟೊ ಇಷ್ಟೇ ಮತ್ತು ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸಿವೆ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಅದು ಎರಡು ಸಿಡಿಬೇಕು ಸಿಡಿಯೋ ತನಕ ವೇಟ್ ಮಾಡಿ ಸಿಡಿದಾದ್ಮೇಲೆ ಸ್ವಲ್ಪ ಕರ್ವೇನ ಸೊಪ್ಪು ಹಾಕೊಳ್ಳಿ ಕರ್ವೇನ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕು ಹಾಕ್ಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ನಾನು ಉದುದ್ದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಅಂದರೆ ಮೀಡಿಯಮ್ ಸೈಜಿಂದು ಅದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಈರುಳ್ಳಿನ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದಕ್ಕೆ ನಾವೇ ನೀರೇನು ಹಾಕೋ ಹಾಕೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಜಾಸ್ತಿ ಐಟಮ್ಸ್ ಏನು ಇದಕ್ಕೆ ಬೇಕಾಗಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಇದನ್ನೆಲ್ಲ ರೆಡಿ ಫಟ್ ಅಂತ ಮಾಡಿಬಿಡ್ಬೋದು ಟೊಮೊಟೊಗೆ ಈಗ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ನೀಟಾಗಿ ಕಲಿಸ್ಬಿಡಿ ಅಷ್ಟೇ ಆಮೇಲೆ ನಿಮ್ಮ ಮನೆಯಲ್ಲೇ ಸಾಂಬಾರಿಗೆ ಅಂತ ಇಟ್ಕೊಂಡಿರುವಂತಹ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಯಾವುದಾದ್ರೂ ಸರಿ ಅದನ್ನು ಒಂದು ಸ್ಪೂನಷ್ಟು ಇಲ್ಲ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆನ ಮೇಲೆ ಹಾಕ್ಕೊಂಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ ನೋಡಿ ಇಷ್ಟೇ ಇನ್ನೇನು ಹಾಕೋ ಹಾಗೇ ಇಲ್ಲ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಟೊಮೊಟೊ ಬೇಯಿಸ್ಬಿಟ್ರೆ ಉಪ್ಪು ಹಾಕಿರ್ತೀವಲ್ಲ ನಾವು ಬೇಗ ಬೆಂದೋಗ್ಬಿಡ್ತೇವೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಬೇಕು ಟೊಮೊಟೊ ಫುಲ್ಲು ಬೆಂದು ಏನೂ ಇರಬಾರ್ದು ಟೊಮೊಟೊದು ನಾವು ಹಾಕಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಆ ಥರ ನೀಟಾಗಿ ರುಬ್ ಹಾಕಿದ್ದೀವೇನೋ ಅನ್ನಿಸುತ್ತೆ ಅಷ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಒಂದು ಫೈವ್ ಮಿನಿಟ್ಸೇ ಸಾಕು ಅಷ್ಟೊತ್ತಿಗೆ ಇದೆಲ್ಲ ಫುಲ್ಲು ಬೆಂದೋಗಿಬಿಡುತ್ತೆ ಟೊಮೊಟೊ ನೋಡಿ ನೀವು ಇದನ್ನು ದಿಢೀರಂಥ ಬೇಗನೆ ಚಪಾತಿಗೆ ಆದರೂ ಸರಿ ಅನ್ನಕ್ಕಾದರೂ ಸರಿ ಇಲ್ಲ ದೋಸೆಗಾದರೂ ಸರಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬಹುದು ಅಂತ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಮುಂದೆ ಯಾವುದೇ ಥರ ಸಾಂಬಾರು ಕೂಡ ಅಷ್ಟು ಟೇಸ್ಟ್ ಇರೋಲ್ಲ ಇದು ತುಂಬಾ ಟೇಸ್ಟಾಗಿರುತ್ತೆ ಟೊಮೊಟೊ ಗೊಜ್ಜು ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ನಿಮಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇಷ್ಟೇ ಟೊಮೊಟೊ ಗೊಜ್ಜಿನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ಮೊದಲನೇ ಸತಿ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು